ನಮಸ್ಕಾರ ಹೆಸಾರ್ ಶೆಟ್ಟಿಸ್ ಕಿಚನ್ ಗೆ ಸ್ವಾಗತ ಇವತ್ತು ನಾವು ಎಲ್ಲದಕ್ಕೂ ಹೊಂದಿಕೊಳ್ಳುವಂತಹ ರುಚಿಕರವಾದಂತಹ ಚಟ್ನಿ ಪುಡಿ ಮಾಡೋಕೆ ಹೇಗೆ ನೋಡೋಣ ನೀವಿನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸಾರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಚಟ್ನಿ ಪುಡಿಗೆ ನೋಡಿ 1 ಗ್ಲಾಸ್ ನಷ್ಟು ಕಡಲೆ ಬೇಳೆ ಇದೆ 1 ಗ್ಲಾಸ್ ನಷ್ಟು ಉದ್ದಿನ ಬೇಳೆ ಇದೆ ಅರ್ಧ ಗ್ಲಾಸ್ ನಷ್ಟು ಶೇಂಗಾ ಇದೆ ಇದು ಉರಿದು ಬಿಟ್ಟು ಸಿಪ್ಪೆ ತೆಗೆದುಕೊಳ್ಳಬೇಕಾಗುತ್ತೆ 1 ಗ್ಲಾಸ್ ನಷ್ಟು ಒಣಕೊಬ್ಬರಿ ತುರಿ ಚಿಟಿಕೆ ಅರಿಶಿನ ಚಿಟಿಕೆ ಹಿಂಗಿದೆ ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ ಒಗ್ಗರಣೆಗೆ ರುಚಿಗೆ ತಕ್ಕಷ್ಟು ಉಪ್ಪು 1 ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಇದೆ 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಇದೆ ಸ್ವಲ್ಪ ಕರಿಬೇವು ನಾನು ಇಲ್ಲಿ 2 ತರದ ಮೆಣಸಿನಕಾಯಿ ಬಳಸಿದಿನಿ ಗುಂಟೂರು ಮತ್ತೆ ಬ್ಯಾಡಿಗೆ ಟೋಟಲ್ ಆಗಿ 15 ಮೆಣಸಿನಕಾಯಿ ಬಳಸಿದಿನಿ ಇದು 10 ಮೆಣಸಿನಕಾಯಿ ಇದೆ ಕಾರದ್ದು 5 ಇದೆ ಮೊದಲಿಗೆ ಬೇಳೆಗಳನ್ನು ಹುರ್ಕೊಬೇಕಾಗುತ್ತೆ ಸೆಂಗನ್ನ ಉರಿದುಬಿಟ್ಟು ಸಿಪ್ಪೆ ತೆಗೆದುಕೊಳ್ಳಬೇಕಾಗುತ್ತೆ ನಾನು ಈಗಾಗಲೇ ಸೆಂಗನ್ನ ಉರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದಾದ್ರೆ ಬೇಗ ಆಗುತ್ತೆ ಈಗ ಬೇಳೆಗಳನ್ನು ಹುರ್ಕೋಣ ನೋಡಿ 1 ಗ್ಲಾಸ್ ನಷ್ಟು ಕಡಲೆಬೇಳೆನ ಹಾಕೋಣ ಇದು ಮೀಡಿಯಂ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ ಇದನ್ನ ಒತ್ತಿಸಬಾರದು ಒಂದೇ ಕಲರ್ ಇರಬೇಕು ಅದಕ್ಕೋಸ್ಕರನೇ ದಪ್ಪ ತಳ ಇರುವ ಪಾತ್ರೆ ತಗೋಬೇಕು ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕು ಈ ಕಡಲೆಬೇಳೆ ಈಗ ಉರಿದಿದಾಗಿದೆ ಇದನ್ನ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ ಅದೇ ಪಾತ್ರೆಗೆ ಉದ್ದಿನ ಬೇಳೆ ಹಾಕೋಣ ಇದನ್ನು ಮೀಡಿಯಂ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈಗ ಉದ್ದಿನ ಬೇಳೆನೂ ಹೊಂಬಣ್ಣ ಬರುವವರೆಗೂ ಹುರ್ಕೊಂಡಿದಾಗಿದೆ ಇದನ್ನು ಅದೇ ಕಡಲೆಬೇಳೆ ಪ್ಲೇಟಿಗೆ ತಕೊಂಡ ಇದೆ ನೋಡಿ ಇದಕ್ಕೆ ಈಗಾಗಲೇ ನಾನು ಸೇಂಗಾ ಹುರ್ಕೊಂಡು ತಕೊಂಡಿದ್ನಲ್ಲ ಸಿಪ್ಪೆ ತೆಗೆದಿರುವಂತ ಸೇಂಗಾನ ಸುಮ್ಮನೆ ಹಾಕಿಬಿಟ್ಟು 1 ನಿಮಿಷ ಇದನ್ನ ಬಿಸಿ ಮಾಡ್ಕೊಂತೀನಿ ನೋಡಿ ಈಗ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದಾಗಿದೆ ಇದನ್ನ ಅದೇ ತಟ್ಟೆಲ್ಲೇ ಹಾಕೊಂಡು ಬಿಡೋಣ ಈಗ 1 ಕಪ್ ನಷ್ಟು ಒಣಕೊಬ್ಬರಿ ಹಾಕೊಂಡು ಸ್ವಲ್ಪ ಇದನ್ನ ಹೊಂಬಣ್ಣ ಬರುವವರೆಗೂ ಹುರ್ಕೊಳ್ಳೋಣ ಇದನ್ನ ಕೊಬ್ಬರಿ ಈಗ ಸ್ವಲ್ಪ ಹೊಂಬಣ್ಣಕ್ಕೆ ಬಂದಿದೆ ಅಲ್ವಾ ಇದನ್ನ ಒಂದು ಪ್ಲೇಟ್ ಗೆ ಹಾಕೊಂಡು ಬಿಡೋಣ ನೋಡಿ ಅದೇ ಬಾಂಡೆಗೆನೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ ಈ ಎಣ್ಣೆ ಒಳಗಡೆ ನಿಂಬೆಹಣ್ಣು ಗಾತ್ರದಷ್ಟು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಇಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕೋಣ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಣ ನಂತರ ಒಣ ಮೆಣಸಿನಕಾಯಿ ಇದರೊಳಗಡೆ ಹಾಕೋಬೇಕು ನೋಡಿ ಸ್ವಲ್ಪ ಎಣ್ಣೆ ಒಳಗಡೆ ಬಾರಿಸಿದ ನಂತರ ಈ ಮೆಣಸಿನಕಾಯಿ ಹಾಕೋಣ ಸ್ವಲ್ಪ ತಾದ ನಂತರ ನಾವು ಖಾರ ಮೆಣಸಿನಕಾಯಿ ಹಾಕೋಣ ನೋಡಿ ಸ್ವಲ್ಪ ಮೆಣಸಿನಕಾಯಿ ಆ ಮೆಣಸಿನಕಾಯಿ ಆದ ನಂತರ ಈ ಖಾರ ಮೆಣಸಿನಕಾಯಿನ ಹಾಕೋಣ ಇಲ್ಲಾಂದ್ರೆ ಇದು ಕೆಂಪಾಗಿ ಹೋಗಬಿಡುತ್ತೆ ಇದು ಸ್ವಲ್ಪ ಉರಿದ ನಂತರ ಇದೇ ಪಾತ್ರದಲ್ಲಿ ಹಾಗೆ ಬಿಟ್ರೆ ಇನ್ನು ಸ್ವಲ್ಪ ಗರಿಗರಿಯಾಗಿ ಬಂದ್ಬಿಡುತ್ತೆ ನೋಡಿ ಈಗ ಮೆಣಸಿನಕಾಯಿ ಉರಿದಿದಾಗಿದೆ ಒಲೆ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲಾನು ಹುರ್ಕೊಂಡಿದಾಗಿದೆ ಸ್ವಲ್ಪ ಬೇಳೆ ತಣ್ಣಗಾಗಬೇಕು ತಣ್ಣಗಾದ ನಂತರ ಫಸ್ಟ್ ಗೆ ಈ ಬೇಳೆಗಳನ್ನು ಮಿಕ್ಸಿಗೆ ಹಾಕೊಂಡು ಆಡಿಸ್ಕೊಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗಲಿ ಇದೆಲ್ಲ ಮೊದಲಿಗೆ ನಾವು ಇದನ್ನ ಬೇಳೆಗಳನ್ನು ಮಿಕ್ಸಿಗೆ ಹಾಕೊಂಡುಬಿಡೋಣ ಇದು ಸಂಪೂರ್ಣ ತಣ್ಣಗಾದ ನಂತರ ಈ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ ಇದನ್ನ ತರಿ ತರಿಯಾಗಿ ಕುಟ್ಕೋಣ ನೋಡಿ ಇದನ್ನ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಮಾಡಿದಾಗಿದೆ ಇದೊಂದು ತಟ್ಟೆಗೆ ತಕೊಂತೀನಿ ಇದೇ ಜಾರಿಗೆ ನಾವೀಗ ಈ ಮೆಣಸಿನಕಾಯಿ ಮತ್ತು ಹುಣಸೆ ಹಣ್ಣು ಇತ್ತಲ್ವಾ ಇದನ್ನೆಲ್ಲಾನು ಇದಕ್ಕೆ ಹಾಕೊಂಡ್ಬಿಡೋಣ
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೆಲ್ಲ ಹಾಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋಣ ಮೆಣಸಿನಕಾಯಿನ ಈ ತರ ತರಿ ತರಿ ಮಾಡ್ಕೊಂಡಿದಾಗಿದೆ ಇದಕ್ಕೆ ಉರಿದಿರುವಂತ ಕೊಬ್ಬರಿ ಹಾಕೋಣ ನಂತರ ಈಗಾಗಲೇ ಬೇಳೆ ಎಲ್ಲಾ ಮಾಡ್ಕೊಂಡು ಪುಡಿ ಮಾಡಿದ್ವಲ್ಲ ಆ ಪುಡಿನು ಹಾಕೋಣ ಈಗ ಎಲ್ಲಾನು ಒಟ್ಟಿಗೆ ಸ್ವಲ್ಪ ತರಿ ತರಿಯಾಗಿನೇ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೋಣ ನೋಡಿ ಈಗ ಇದು ಎಲ್ಲಾನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದಾಗಿದೆ ಇದಕ್ಕೆ ಒಗ್ಗರಣೆ ಕೊಟ್ಕೋಣ ನೋಡಿ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಿಟಿಕುಟ್ಟಬೇಕು ಸ್ವಲ್ಪ ಸಾಸಿವೆ ಚಿಟಿಕುಟ್ಟಿದ ನಂತರ ಇದಕ್ಕೆ ಸ್ವಲ್ಪ ಹಿಂಗು ಮತ್ತು ಅರಿಶಿನ ಹಾಕೋಣ ಸ್ವಲ್ಪ ಕರಿಬೇವು ಹಾಕೋಣ ಇದಕ್ಕೆ ಪುಡಿ ಮಾಡಿದಂತ ಚಟ್ನಿ ಪುಡಿ ಹಾಕೋಣ ಇದು ಒಂದೇ ನಿಮಿಷ ಎಣ್ಣೆ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ಈಗ ಒಲೆ ಆಫ್ ಮಾಡ್ಕೊತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಒಲೆ ಆಫ್ ಮಾಡಿ ಇದನ್ನ ಚೆನ್ನಾಗಿ ಕಲಸ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇದು ರೆಡಿ ಆಗಿದೆ ಸರ್ವಿಂಗ್ ಬೌಲ್ ಅಲ್ಲಿ ಹಾಕ್ಬಿಟ್ಟು ಈಗ ಸರ್ವ್ ಮಾಡ್ತೀನಿ ಚಟ್ನಿ ಪುಡಿನ ರುಚಿಯಾದಂತ ಚಟ್ನಿ ಪುಡಿ ರೆಡಿ ಆಗಿದೆ ಇದನ್ನ ನೀವು ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ರುಚಿಕರವಾದಂತ ಚಟ್ನಿ ಪುಡಿ ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಎಸ್ಆರ್ ಶೆಟ್ಟಿಸ್ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು